ಏನಾಯ್ತು ಪರ್ಣಿಕ? ಏನೂ ಆಗಿಲ್ಲ. ಮನೇಲಿ ಯಾರಾದರೂ ನನ್ನ ನೋಡ್ಬಿಡ್ತಾರೆ ಅಂತ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ತಗೊಳ್ಳಿ. ಇದು ರೇಣುಕಮ್ಮದೇವಿ ದಿವ್ಯ ವಸ್ತ್ರ, ಇದು ಗರುಡ ಹಾರ. ಏನಾಯ್ತು? ಗರುಡ ಹಾರ ನಾನ್ ತಗೋಬಾರ್ದಮ್ಮ. ಹಾರ ತಗೊಳ್ಳೋದ್ರಲ್ಲಿ ಏನಿದೆ? ಇದ್ರ ಶಕ್ತಿ ಏನು ಅಂತ ಗೊತ್ತಾ? ಅದರ ಮಹತ್ವ ತಾಕತ್ತು ನನಗೆ ಗೊತ್ತಲ್ವಮ್ಮ. ಅದಕ್ಕೆ ಬೇಡ ಅಂತಿದ್ದೀನಿ. ಪುಣ್ಯ, ನೀನ್ ತಗೋ. ತಗೊಂಡ್ ಬರ್ತೀಯೋ ಇಲ್ವೋ ಅಂತ ನನಗಂತೂ ಅನುಮಾನನೇ ಇತ್ತು. ಆದ್ರೆ ಅಮ್ಮ ಮಾತ್ರ ನಂಬಿದ್ರು ನೀನ್ ಹೇಗಾದ್ರೂ ತಗೊಂಡ್ ಬರ್ತೀಯ ಅಂತ. ಇದನ್ನ ಹೇಗ್ ತಗೊಂಡ್ ಬಂದಿದ್ದೀನಿ ಅಂತ ನನಗ್ ಗೊತ್ತು ಪುಣ್ಯ. ಕೊಟ್ಟು ಮಾತಿಗೆ ತಪ್ಪಬಾರ್ದು ಅಂತ ಪ್ರಾಣ ಒತ್ತೆ ಇಟ್ಟು ತಂದಿದ್ದೀನಿ. ಇದನ್ನ ನಿಮ್ ಕೈಗೆ ಒಪ್ಪಿಸಿದ್ದೀನಿ. ಈಗ ನೀವು ಮಾಡ್ಬೇಕಾಗಿರೋದು ಈ ಊರನ್ನ ಬಿಟ್ಟು ಹೋಗೋದು. ಇದರ ಸಹಾಯದಿಂದ ನಾಗಮಣಿನ ಸ್ವಾಧೀನ ಮಾಡ್ಕೋತೀವಿ. ಅದು ನಮ್ಮ ಸ್ವಂತ ಆಗ್ತಿದ್ದ ಹಾಗೆ ಇಲ್ಲಿ ಗಳಿಗೆ ಕೂಡ ಇರೋದಿಲ್ಲ. ನಾಗಮಣಿಗೋಸ್ಕರ ಮಾವಯ್ಯ ಕೂಡ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಮಣಿ ಏನಾದ್ರೂ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತಾರೋ, ನೀವೇನಾದ್ರೂ ಕಣ್ಣಿಗೆ ಬಿದ್ರೆ ಅಷ್ಟೇ ಕೋಪ ಮಾಡ್ಕೋತಾರೆ. ಹುಷಾರಾಗಿರಿ, ನಿಮ್ಗೆ ಉಳಿದಿರೋ ಸಮಯ ಬೆಳಗಿನ ಜಾವದವರೆಗೂ ಮಾತ್ರ. ಈ ಅರ್ಧರಾತ್ರಿ ದ್ವಯತಿಥಿ ಶುರುವಾಗತ್ತೆ. ನಾಗಮಣಿ ದರ್ಶನ ಕೊಡತ್ತೆ. ನಿಮ್ಮ ನಂಬಿಕೆ ನಿಮಗೆ. ನಾನು ಹೇಳ್ದಂಗೆ ನಡ್ಕೊಂಡಿದ್ದೀನಿ. ನಾನು ಏನ್ ಮಾಡ್ಬೋದು ಅಂತ ಈಗ್ಲೇ ಹೇಳ್ತೀನಿ. ಈ ರಾತ್ರಿ ನಾಗಮಣಿ ಕಾಣಿಸುತ್ತೆ ಅಂತ ಹೇಳ್ತಿದ್ದೀರಾ. ನಾಳೆ ಏನಾದ್ರೂ ಇವಳು ಕಣ್ಣಿಗೆ ಕಾಣಿಸಿದ್ರೆ ಮಾವಯ್ಯಂಗೆ ಹೇಳೋದಲ್ಲ, ನಾನೇ ಸಾಯಿಸ್ಬಿಡ್ತೀನಿ. ಹುಷಾರು. ಅರವಿಂದ, ಗುರುಗಳು ಬಂದಿದ್ದಾರೆ. ಉಪಚಾರ ಮಾಡೋದಕ್ಕೆ ಸಮಯ ಹಿಡೀತೆ ಅನ್ಬೋದು. ಹಾರ ತರಕ್ಕೂ ಇಷ್ಟೊತ್ತೇನಮ್ಮ? ಸ್ವಲ್ಪ ತಾಳ್ಮೆಯಿಂದ ಇರೋ. ತಗೋ ಈ ಗರುಡ ಮಾಲೆ ಹಾಕೋ. ಗುರುಗಳೇ, ಮುಹೂರ್ತ ಸರಿಗಿದೆಯೋ ಇಲ್ಲ ನೋಡಿ ಹೇಳಿ. ಯಾಕಂದ್ರೆ ನಮ್ಮ ತಾತ ಮಾರ್ತಾಂಡ ವರ್ಮ ಅವ್ರು ಹಾಕಿರೋ ಈ ಗರುಡ ಹಾರನ್ನ ಈಗ ನಾನು ಹಾಕೋ ಕೊರಟಿದ್ದೀನಿ.
ಕತ್ಲಾಗಿ ಚುಕ್ಕಿಗಳು ಕಾಣಿಸ್ತಿವೆ ಧನಂಜಯ. ಎರಡು ನಿಮಿಷದಲ್ಲಿ ದ್ವಯತಿಥಿ ಕೂಡ ಬಂದ್ಬಿಡುತ್ತೆ. ಬ್ರಹ್ಮ ಮುಹೂರ್ತದಷ್ಟರಲ್ಲಿ ನಾವು ನಾಗಮಣಿ ದರ್ಶನ ನೀಡೋ ಸ್ಥಳಕ್ಕೆ ಸೇರ್ಕೋಬೇಕು. ಸಾಧಿಸಬೇಕಾಗಿರೋ ಕಾರ್ಯ ದೊಡ್ಡದಿದ್ದಾಗ ಯಾವ ಸಮಯ ಆದರೂ ಒಳ್ಳೇದೇ. ಅತ್ತೆ, ನಿಮ್ಮ ಮಗನಿಗೆ ನಿಮ್ಮ ಕೈಯಾರೆ ಹಾರನ ಹಾಕ್ಬಿಡಿ. ಪರ್ಣಿಕಾ, ನಮಸ್ಕಾರ ಗುರುಗಳೇ. ಅದಕ್ಕೆ ಪರ್ಣಿಕಾ ಎಲ್ಲಿ? ಗೊತ್ತಿಲ್ಲ ಭದ್ರ, ಸಂಜೆಯಿಂದ ನಾನು ಅವಳನ್ನ ನೋಡೇ ಇಲ್ಲ. ಅವಳು ಮಲಗಿರ್ತಾಳ್ ಬಿಡಿ, ಚಿಂತೆ ಯಾಕೆ ಮಾಡ್ತೀರಾ? ಹೌದು, ದಿವ್ಯ ವಸ್ತ್ರ ಎಲ್ಲಿ? ವಸ್ತ್ರ ಎಲ್ಲಿ ಅಂತ ಕೇಳಿದ್ರೆ ಉತ್ತರ ಎಲ್ಲಿ? ಅಣ್ಣ ಕೇಳಿದ್ರೆ ಅತ್ಗೆ ಜಾರ್ಕೋತಾ ಇದಾರೆ, ಅಮ್ಮ ನೋಡಿದ್ರೆ ದುರುಗುಟ್ಕೊಂಡು ನೋಡ್ತಾ ಇದಾರೆ. ದೇವರ ಕೋಣೆಲಿಟ್ಟ ದಿವ್ಯ ವಸ್ತ್ರ ಎಲ್ಲಿ ಹೋಗುತ್ತೆ ಅದಕ್ಕೆ ಹೇಳಿ. ಪರವಾಗಿಲ್ಲ, ಪರವಾಗಿಲ್ಲ ಅಂತ ವರ್ಮಾನು ಅನ್ಕೋಬೇಕಲ್ವೇ. ಪರವಾಗಿಲ್ಲ ಅನ್ಕೋಬೇಕಾ? ವಸ್ತ್ರನೇ ಇಲ್ಲ ಅನ್ಕೋಬೇಕಾ? ಇಲ್ಲ ರೀ. ಅಂತ ಅಮೂಲ್ಯವಾದ ನಾಗಮಣಿಯನ್ನ ಪಡ್ಕೊಳಕ್ ಹೋಗೋ ಸಮಯದಲ್ಲಿ ಸ್ವಂತ ಕುಟುಂಬದವರ ಮೇಲೆ ಕೈ ಮಾಡ್ತೀಯ? ಅಮ್ಮ ಅಳ್ಬೇಡಮ್ಮ. ಅದು ಇಲ್ಲ ಅಂದ್ರೆ ಏನ್ ಮಾಡಿದ್ರಿ ಅಂತ ನನಗೆ ಗೊತ್ತಾಗ್ಬೇಕು. ಅದು ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮನೇಲಿ ವಸ್ತ್ರ ಕಾಣಿಸ್ದೆ ಹೋದ್ರೆ ಕತ್ತಿ ತಂದ್ಬಿಡ್ತೀರಾ? ಇವಾಗ ಯಾರನ್ನ ಸಾಯಿಸ್ತೀರಾ? ನನ್ನ ಸಾಯಿಸ್ತೀರಾ? ಅಮ್ಮನ ಸಾಯಿಸ್ತೀರಾ? ಅಥವಾ ಅಮ್ಮಮ್ಮನ? ದಿವ್ಯ ವಸ್ತ್ರ ಯಾರು ಕಳೆದಾಕಿದ್ದಾರೆ ಅವ್ರನ್ನ? ಗುರುಗಳೇ, ಕಳ್ಳ ಮನೆ ಒಳಗ್ನವನೋ ಹೊರಗ್ನವನೋ ಗೊತ್ತಾಗ್ಬೇಕು, ಆಮೇಲೆ ಅವ್ರ ತಲೆ ಕತ್ತರಿಸ್ಬೇಕು. ರಕ್ತಪಾತ ಮಾಡಬಾರ್ದು ಅಂತ ಹೇಳಿದ್ನಲ್ಲ ಧನಂಜಯ, ಮತ್ತೆ ನೀನು ಇಷ್ಟೊಂದು ಆವೇಶಕ್ಕೊಳಗಾಗೋದು ಒಳ್ಳೇದಲ್ಲ. ಏನ್ ನಡೆದ್ರು ಅದ್ ನಮ್ ಒಳ್ಳೇದಕ್ಕೆ ಅನ್ಕೋಬೇಕು. ಹಾಗ ಅನ್ಕೋಬೇಕು ಅಂದ್ರೆ ಆ ಕಳ್ಳ ಯಾರು ಅಂತ ನನಗೆ ಗೊತ್ತಾಗ್ಬೇಕು, ನಾನು ಅವನ್ನ ನೋಡ್ಬೇಕು. ಹೌದಣ್ಣ, ನಮ್ಮನ್ ಯಾಕೆ ನೋಡ್ತಿದ್ಯೆ? ಅದರಿಂದ ನಾವೇನ್ ಮಾಡ್ತೀವಿ? ಅದು ಯಾವ್ದೋ ಸಾಧಾರಣವಾದ ವಸ್ತ್ರ ಅಲ್ಲಮ್ಮ, ದಿವ್ಯ ವಸ್ತ್ರ. ನಾಗಮಣಿ ಪಡ್ಕೊಳ್ಳೋದಕ್ಕೆ ಅದೆಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ನಿನಗೇನ್ ಗೊತ್ತು? ಗುರುಗಳೇ, ಕಳ್ಳ ಯಾರು ಅಂತ ನೀವೇ ಕಂಡಿಡೀರಿ. ಇವರಲ್ಲಿ ಆ ದಿವ್ಯ ವಸ್ತ್ರವನ್ನ ಕದ್ದವ್ರು ಯಾರು ನೀನೇ ತೋರಿಸು.
ಧನಂಜಯ ಧನಂಜಯ, ನೀನು ರಕ್ತದ ಹನಿನೂ ನೋಡೋ ಹಾಗಿಲ್ಲ. ದಿವ್ಯ ವಸ್ತ್ರನ ಕದ್ದಿದ್ದಾಳೆ ಅಂದ್ರೆ ನಾಗನಿಧಿ ನನಗೆ ಸಿಗ್ಬಾರ್ದು ಅನ್ನೋ ಉದ್ದೇಶದಿಂದ ತಾನೆ ಗುರುಗಳೇ. ನನಗ್ ವಿರುದ್ಧವಾಗಿ ಹೋದ್ರೆ ಅಮ್ಮ ಆಗ್ಲಿ ತಂಗಿ ಆಗ್ಲಿ ಯಾರೇ ಆಗ್ಲಿ ನಿಲ್ಲು ಧನಂಜಯ. ಕೋಪ ಕಮ್ಮಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ ಮಗಳು ಪ್ರಾಣ ಹೋಗ್ಬಿಡುತ್ತಣ್ಣ. ಅವಳಿಗೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಲಣ್ಣ. ಇದೊಂದ್ ಸರಿ ಅವಳನ್ನ ಕ್ಷಮಿಸ್ಬಿಡು. ದಿವ್ಯ ವಸ್ತ್ರನ ಏನ್ ಮಾಡದೆ ಹೇಳು ಹೇಳು. ಬಿಸಾಕ್ಬಿಟ್ಟೆ ಮಾವಯ್ಯ, ಮನೇಲಿದ್ರೆ ಅನಿಷ್ಟ ಅಂತೇಳಿ. ಹೆತ್ತ ಮಗಳನ್ನ ಯಾಕೆ ಹಾಗೆ ಹೊಡಿತಿದ್ಯಾ? ನೋಡವಳ್ನ ಹುಟ್ಟದ ಮನೆಗೆ ದ್ರೋಹ ಬಗ್ಗೆ ಅಷ್ಟು ಯಾಕೆ ಹುಡ್ದೆ ನೀನು? ಸಾಕ್ ನಿಲ್ಸಿ ನಿಮ್ ನಾಟ್ಕಗಳನ್ನ. ಗುರುಗಳೇ, ಈಗ ನಾವು ಮುಂದೆ ಏನ್ ಮಾಡ್ಬೇಕು? ಈ ನಕಲಿ ಹಾರನ ಇಡ್ತೀನಿ. ಧನಂಜಯ, ನೀನು ನಿಜವಾಗ್ಲೂ ಮೂರ್ಖ. ನಿನ್ ಕತ್ತಲ್ಲಿರೋ ಗರುಡ ಹಾರ ಕೂಡ ನಕ್ಲಿದು ಅಂತ ನಿನಗೆ ಗೊತ್ತಾದ್ರೆ ಆವೇಶದಲ್ಲಿ ವಿವೇಕ ಮರೆತು ಎಲ್ಲರನ್ನ ಕೊಚ್ಚಾಕ್ಬಿಡ್ತೀಯ. ಇರೋ ಸತ್ಯಾಂಶವನ್ನ ಹೇಳಿ ಪಾಪದ ಮೂಟೆಯನ್ನ ನಾನು ಕಟ್ಕೊಳಕ್ ಇಷ್ಟಪಡಲ್ಲ. ನೀವ್ ಈ ರೀತಿ ಮೌನವಾಗ್ಬಿಟ್ರೆ ನಾನಿನ್ನೂ ಗೊಂದಲಕ್ಕೀಡಾಗ್ತೀನಿ ಗುರುಗಳೇ. ಇವರೆಲ್ಲರನ್ನ ಇಲ್ಲೇ ಬಿಟ್ಟು ಅನಿರುದ್ಧ್ನ ಮಾತ್ರ ಜೊತೆ ಕರ್ಕೊಂಡು ಹೋಗು ವರ್ಮ. ಎಲ್ಲಿ ಹೋಗು ಅಂತೀರೋ ಗುರುಗಳೇ? ಅನಿರುದ್ಧ್, ನಾನು ಕೊಟ್ಟಿರೋ ಮಂತ್ರಜಾಲ ನಿನ್ನ ಎಲ್ಲಿ ಕರ್ಕೊಂಡು ಹೋಗಿತ್ತೋ ಅಲ್ಲಿಗೆ ನಿನ್ನ ತಂದೆನೂ ಕರ್ಕೊಂಡು ಹೋಗು. ಅಲ್ಲಿಗ? ಹೌದು, ಹೋಗ್ಬೇಕು. ನೀನು ಕರ್ಕೊಂಡು ಹೋಗ್ಲೇಬೇಕು. ನಾನು ತಪೋದೀಕ್ಷೆಯಲ್ಲಿರ್ತೀನಿ. ನಾಗಮಣಿ ನಿಮ್ ಕೈ ಸೇರಿದ್ಮೇಲೆ ನನ್ನ ಭೇಟಿ ಮಾಡಿ, ಮೂವರು ಸೇರಿ ಅಮರಲಿಂಗೇಶ್ವರ ಸ್ವಾಮಿನ ದರ್ಶನ ಮಾಡೋಣ. ಹಾಗೆ ಆಗ್ಲಿ ಗುರುಗಳೇ, ಶುಭಂಭೋಯ. ಅಣ್ಣ, ನನ್ನ ಮಗಳನ್ನ ಕ್ಷಮಿಸಣ್ಣ. ಯಾರು ಕೊಟ್ಟೆ ಅದೇ ವಸ್ತ್ರ? ಯಾರು ಕೊಟ್ಟೆ ಹೇಳು. ಭಾವನ ಮತ್ತೆ ಈ ಊರನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ. ಮಾತು ಕೊಟ್ಟಿದ್ದಕ್ಕೆ ಪುಣ್ಯ ಕೊಟ್ಬಿಟ್ಟೆ. ಪುಣ್ಯಾಗ ಅಮ್ಮ, ಏನ್ ನೋಡ್ತಾ ಇದ್ಯಾ? ಪುಣ್ಯ, ಅಲ್ಲಿ ನೋಡು, ಆ ಮೂರು ನಕ್ಷತ್ರಗಳು ಅವು ಚಂದ್ರನತ್ರ ಬಂದು ಸೇರ್ತಿದ್ದ ಹಾಗೆ ದ್ವಯಾತಿಥಿ ಶುರುವಾಗತ್ತೆ. ಅಮ್ಮ, ಅಂದ್ರೆ ಇವತ್ ರಾತ್ರಿನೇ ನಾಗಮಣಿ ದರ್ಶನ ಕೊಡುತ್ತೆ ಅಲ್ವಾ?
ಹೌದಮ್ಮ. ರೇಣುಕಮ್ಮ ತಾಯಿ ದಯೆ ಸಿಕ್ಕದವ್ರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಮಣಿ ದರ್ಶನ ಕೊಡತ್ತೆ. ನಿನ್ನ ತ್ಯಾಗಕ್ಕೆ ಫಲ ಸಿಗೋ ಕ್ಷಣ ಬರ್ತಾ ಇದೆ ಪುಣ್ಯ. ಮೊದ್ಲು ಆ ಸಮಾಧಿ ಹತ್ರ ಸರ್ಪಾಕಾರದಲ್ಲಿ ದೀಪ ಬೆಳಗ್ಸು. ಸರ್ಪಾಕಾರದಲ್ಲಿ ದೀಪ ಯಾಕೆ ಹಚ್ಚಬೇಕಮ್ಮ? ಯಾಕೆಂದ್ರೆ ನೀನು ಪೂಜಿಸು ಆ ನಾಗಮ್ಮನೆ ನಾಗಮಣಿಯನ್ನ ನಿನಗೆ ತೋರಿಸೋ ಜವಾಬ್ದಾರಿ ತನ್ನ ಮೇಲೆ ಇಟ್ಕೊಂಡಿದ್ದಾಳೆ. ಆ ತಾಯಿನ ದೀಪಾರಾಧನೆ ಮಾಡಿ ಪೂಜೆ ಮಾಡಬೇಕು, ಆಹ್ವಾನ ಮಾಡ್ಬೇಕಲ್ವಾ? ಅಲ್ವಾ, ನೀನ್ ಹೇಳಿದ್ ನಿಜಾನೇ ಅಮ್ಮ. ನಾಗಮ್ಮ ಕೂಡ ನಾಗಮಣಿ ನನಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ದೀಪ ಏನೋ ಹಚ್ತೀನಿ, ಆದ್ರೆ ಬ್ರಹ್ಮ ಮುಹೂರ್ತವರೆಗೂ ಬೆಳಗ್ಬೇಕು ಅಂದ್ರೆ ಅಷ್ಟು ಎಣ್ಣೆ ಇದೆಯೋ ಇಲ್ವೋ? ಇರೋ ಎಣ್ಣೆಯಲ್ಲಿ ನೀನು ದೀಪ ಬೆಳಗ್ಸು, ನಾನು ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ತಗೊಂಡ್ ಬರ್ತೀನಿ. ಈ ರಾತ್ರಿ ಹೊತ್ತಲ್ಲ, ನನ್ನ ಮಗಳ ತ್ಯಾಗದ ಮುಂದೆ ಈ ಕೆಲ್ಸ ಯಾವ ದೊಡ್ಡದು. ನೀನ್ ಹೊರಗಡೆ ಹೋಗಿ ದೀಪ ಬೆಳಗ್ಸು. ಸರಿ ಅಮ್ಮ. ಅಪ್ಪ ಅಪ್ಪ ಬೇಡಪ್ಪ, ಅಪ್ಪ ಪ್ಲೀಸ್ ಅಪ್ಪ. ಅಮ್ಮ ಹೇಳ್ದ ಹಾಗೆ ಖಂಡಿತ ನಡೆಯತ್ತೆ. ಸ್ವಲ್ಪ ಹೊತ್ತಲ್ಲೇ ಅಮ್ಮ ಹೇಳಿದ ತಿಥಿ ಶುರು ಆಗುತ್ತೆ. ಅಂದ್ರೆ ನಾಗಮಣಿ ದರ್ಶನ ಕೊಡೋ ಬ್ರಹ್ಮ ಮುಹೂರ್ತ ಹತ್ರ ಬರ್ತಿದೆ ಅಂತ ಆಯ್ತು. ಆ ಮಣಿ ಸಿಕ್ಕಿದ್ರೇನೆ ನನ್ ತ್ಯಾಗಕ್ಕೆ ಒಂದು ಅರ್ಥ ಸಿಗೋದು ಅಮ್ಮ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಸುಮ್ನೆ ನಡೆಯೋ ಅಪ್ಪ. ಅಪ್ಪ ಅಪ್ಪ ಬೇಡ ಅಪ್ಪ. ಅಪ್ಪ ಅಪ್ಪ ಬೇಡ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಪ್ಪ ಒಂದ್ಸಲ ನನ್ ಮಾತು ಕೇಳಪ್ಪ. ಅಪ್ಪ ಅಪ್ಪ ಪುಣ್ಯ, ನೀನು ಹೋಗೋ ಕಾಲ ನಾಗಮಣಿ ನನ್ ಕೈ ಸೇರೋ ಕಾಲ ಹತ್ರ ಬಂದಾಯ್ತು, ಅದನ್ನ ಯಾರು ತಪ್ಸೋಕಾಗೋದಿಲ್ಲ. ದಾರಿ ಬಿಡು. ದ್ವಯದೀತಿ ಬಂದಾಯ್ತು, ಚುಕ್ಕಿಗಳು ಚಂದ್ರನ ಹತ್ರ ಸೇರೋದ್ರೊಳಗೆ ನನ್ ಮಗನ ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ ಬೇಡ ಅಪ್ಪ. ಪುಣ್ಯಂಗೇನು ಮಾಡಬೇಡಿ ಅಪ್ಪ. ಅಪ್ಪ ಬನ್ನಿ ಇಲ್ಲಿಂದ ಹೋಗೋಣ ಅಪ್ಪ. ಅಪ್ಪ ಭಯಪಡಬೇಡ ಅನಿರೋಧ್, ನಾಗಮಣಿ ಕೈ ಸೇರೋ ಸಮಯದಲ್ಲಿ ರಕ್ತಪಾತ ನಡಿಬಾರದು ಅಂತ ಗುರುಗಳು ಹೇಳಿದ್ದಾರೆ. ಇಲ್ಲಿ ನಾನು ಯಾರನ್ನೂ ಸಾಯಿಸೋದಿಲ್ಲ, ಆದ್ರೂ ಇವಳು ಸತ್ತು ಬದುಕಿದ್ದಾಳೆ. ಸರ್ಕೋ ಪುಣ್ಯ, ಹುತ್ತ ನೋಡ್ಬೇಕು, ದರ್ಶನ ನೀಡೋ ಕೊಟ್ಟಿರೋ ನಾಗಮಣಿನ ನೋಡ್ಬೇಕು ನಾನು. ಸರ್ಕೋ ಕ್ಷಮಿಸಿ ಯಜಮಾನ್ರೆ, ಈ ಹುತ್ತಕ್ಕೇನಾದ್ರೂ ಮಾಡಬೇಕು ಅಂತ ನೋಡಿದ್ರೆ ನಿಮ್ಮ ಮೇಲಿರೋ ಗೌರವ ಮರ್ಯಾದೇನು ಕೂಡ ನಾನು ಮರ್ತೋಗ್ಬಿಡ್ಬೇಕಾಗತ್ತೆ. ಹೆದರ್ಕೋಬೇಕಾಗಿರೋ ಹುಡುಗಿ ಏನೋ ಎದುರು ಮಾತಾಡ್ತಿದ್ದಾಳೆ. ನನ್ನ ದಾರಿಗಡ್ಡ ಬಂದ್ರೆ ಕುಲಗುರುಗಳಿಗೆ ಯಾವ ವಿಷಯಕ್ಕೆ ಮಾತು ಕೊಟ್ಟಿದ್ದೀನೋ ಆ ಮಾತನ್ನ ನಾನು ಮರಿಬೇಕಾಗುತ್ತೆ ಅಂತ ಅರ್ಥ ಆಗೋ ತರ ಹೇಳು ಅನಿರೋಧ್. ಪುಣ್ಯ ದಾರಿ ಬಿಡು, ಅಪ್ಪನಿಗೆ ಎದುರು ಮಾತಾಡ್ಬೇಡ. ಬಾಯ್ ಮುಚ್ಚು.